ಎಸ್ಆರ್ಟಿಸಿ ಎದುರು ಒಂದು ಬೋರ್ಡ್ ಇದ್ದಿತ್ತು. 2010 ಆರಂಭವಾದಂತಹ ಕಾಮಗಾರಿ 2013 ಮುಗಿಬೇಕಿತ್ತು. ಈಗ NHAI ಇಂಜಿನಿಯರ್ ಒಬ್ರು ಕೇಳಿದ್ರು ನನ್ನ ಹತ್ರ, ನೀವು ಮನವಿ ಕೊಡ್ತೀರಾ ಅಂತೇಳಿ ಹೇಳಿ. 50 kg ಮನವಿ ಕೊಟ್ಟದಿದೆ, ಅದಕ್ಕೆ ಬಂದ ರಿಪ್ಲೈ ಒಂದು 50 kg ಇದೆ, ಒಂದು ಹೆಚ್ಚು ಕಡಿಮೆ 100 kg ಉಂಟು ನಮ್ಮ ಹತ್ರ ಈಗ ಕಾಗದಗಳು. ಮುಂದಿನ ನಮ್ಮ ಧರಣಿ ಹೇಗಿರ್ತದೆ ಕೇಳಿದ್ರೆ, ಆ ಪೂರ ಡಾಕ್ಯುಮೆಂಟ್ ಅನ್ನು ರಸ್ತೆ ಮೇಲೆ ಇಟ್ಟು ಬೆಂಕಿ ಹಾಕಿ ಸುಡುದು, ಮತ್ತೆ ಯಾರು ಪ್ರತಿಕೃತಿ ದಾನ ಮಾಡುವುದಲ್ಲ, ಯಾಕಂದ್ರೆ ಅದು ಬೆಲೆ ಇಲ್ಲ, ಉಪಯೋಗ ಇಲ್ಲ. ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಸಂಬಂಧಪಟ್ಟ ಮೂಲಕ ಮಾಡಿಸುವ ಪ್ರಯತ್ನವನ್ನು ಮಾಡಿ, ಅದು ಆಗುದಿಲ್ಲ ಅಂತ ಹೇಳಿದ್ರೆ ಜನಪ್ರತಿ ಮತ್ತು ಪ್ರತಿಭಟನೆ ನಡೀತಾ ಇದೆ, ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿ ಒಂದು ನಿಮಿಷ. ಇದು ಮೂರು ಮಾಡದ ಯಾವುದೇ ಜನಪ್ರತಿನಿಧಿಗಳಿದ್ರೆ ಅವರಿಗೆ ಧಿಕ್ಕಾರ ಅಂತ ಹೇಳುವಂತ ಮಾತ್ರ ನಾನು ಹೇಳ್ತೇನೆ. ದಾಕ್ಷಿಣ್ಯಕ್ಕೂ ಯಾರು ಒಳಗಾಗುವಂತಹ ಅವಶ್ಯಕತೆ ಇಲ್ಲ, ಯಾವ ಪಕ್ಷವೂ ಇಲ್ಲಿ ಇದಲ್ಲ. ನಾವೆಲ್ಲ ಸುಂದರವಾದ ಕುಂದಾಪುರ ಸರಾಗ ಸುಗಮ ಸಂಚಾರವನ್ನು ಬಯಸುವ ಸಾಮಾನ್ಯ ಪ್ರಜೆಗಳು. ನಾವು ಕೇಳ್ತಾ ಇರೋದ್ರೆ ಲಿಖಿತವಾಗಿ ಕೊಡಿ, ಮೂರು ತಿಂಗಳಲ್ಲಾಗುತ್ತೆ, ಆರು ತಿಂಗಳಲ್ಲಾಗುತ್ತೆ ಬಾಯಿ ಮಾತ್ರ ಹೇಳಬೇಡಿ, ಲಿಖಿತವಾಗಿ ಕೊಡಿ. ಆರು ತಿಂಗಳಲ್ಲಿ ಕೆಲಸ ಆಗೋದಾದ್ರೆ ಆರು ತಿಂಗಳಲ್ಲಿ ಯಾವ ಕೆಲಸ ಆಗ್ತದೆ, ಒಂದನೇ ತಿಂಗಳಲ್ಲಿ ಏನ್ ಕೆಲಸ ಆಗ್ತದೆ, ಎರಡನೇ ತಿಂಗಳಲ್ಲಿ ಏನ್ ಕೆಲಸ ಆಗ್ತದೆ, ಆರು ತಿಂಗಳ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಿ. ತುಂಬಾ ನೀವು ಹೇಳ್ತಾರೆ ನಾವು ಕೇಳ್ಕೊಂಡು ಹೋಗುತ್ತೆ ಹೇಳಿಲ್ಲ, ನಮ್ಗೆ ಲಿಖಿತವಾಗಿ ಕೊಡಿ, ಆಶ್ವಾಸನೆ ಬೇಡ, ಬಾಯಿ ಮಾತು ಬೇಡ. ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬೇಕಾದ್ರೆ ಒಂದೇ ಕೇಂದ್ರ ದೆಹಲಿ, ಅಲ್ಲಿ ಹೋಗುವ, ಅಲ್ಲಿ ಹೋರಾಟವನ್ನು ಮಾಡುವ, ನಾವು ನೀವೆಲ್ಲ ಸೇರಿ ಮಾಡಿದ ಖಂಡಿತ ಇದು ನಮ್ಮ ಪರಿಹಾರವನ್ನು ಕಂಡಿಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ನಿಮ್ಮ ಹೋರಾಟಕ್ಕೆ ಬೆಂಬಲ ಇದೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಈ ರೀತಿ ಪರಿಸ್ಥಿತಿ ಬೇರೆ ಇಲ್ಲಿ ಕಾಣಿಲ್ಲ. ನೀವು ಅಧಿಕಾರಿಗಳು ಇಲ್ಲಿ ಬಂದಿದ್ದೀರಿ ಅನ್ನೋ ಮನವಿಯನ್ನು ತಗೊಂಡು ಹೋಗಿ ಮಾತ್ರ ನಿಮ್ದು ಬೇರೆ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಅಂತೂ ಭಾವಿಸ್ತೇನೆ. ಕುಂದಾಪುರ ಶಾಸಕೀಯ ಸರ್ಕಲ್ ಫ್ಲೈಓವರ್ ಬೈ March 31, 2020 ಒಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ಅಲ್ಲಿ ಡಿ ಸಿ ಸರ್ ಹೇಳಿದ್ರು ನಿಮಗೆ ಇಷ್ಟು ಟೈಮ್ ಲಿಮಿಟ್ಸ್ ಇದೆ, ಈ ಟೈಮ್ ಲಿಮಿಟ್ಸ್ ಒಳಗಡೆ ತಾವು ಕೆಲಸ ಮುಗಿಸ್ತೇ ಹೋದ್ರೆ ತಮ್ಮದು ಟೋಲ್ ಗೇಟ್ ಅನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತಲೇ ನೆನಕತ್ತಾರೆ ಡಿ ಸಿ ಸರ್, ಇದಕ್ಕೆ ಯಾರು ಹೊಣೆ ಆಗ್ತಾರೆ? ನಮ್ಗೆ ಇದು ತಾಳ್ಮೆ ಇಲ್ಲ, 10 ಕಾಲ ಆಗಿದೆ. ನೀವು ಪ್ರತಿ ಸಲ ಬಂದಾಗ ನೋಟಿಸ್ ಕೊಡ್ತೀನಿ, ಹೊಸ ಎ ಸಿ ಅವರು ಸಮಸ್ಯೆ ಇಲ್ಲ. ನೀವು ಬಂದಾಗ ನೀವು ಹೇಳೋ ಸರಿ ಉಂಟೀಗ, ಯಾಕಂದ್ರೆ ನೀವು ಹೊಸಬರು. ನೀವು ಈ ನೋಟಿಸ್ ಕೊಟ್ಟು ಪುನಃ ರೆಡಿ ಮಾಡುವಾಗ ಮತ್ತೆ ಟ್ರಾನ್ಸ್ಫರ್ ಆಗುದು, ಅವ್ರು ಬಂದಾಗ ಮತ್ತೆ ಅದನ್ನೇ ಮಾಡುದು, ಸರಿ ಉಂಟೀಗ ಯಾಕೆ ಮಾಡುದು? ಪ್ರಾಧಿಕಾರದಿಂದ ಈ ರಸ್ತೆಯನ್ನ ಮುಂದುವರಿಸಬೇಕನ್ನುವಂತ ಹೋರಾಟ ಆಗಬೇಕು.
ಕಲಿಯುಗ, ನಂತರ ಬರುವಂತದ್ದು ಯುಗವೇ ನವಯುಗ. ಅದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ದಾರೆ, ಆ ಯುಗ ಬರುವ ತನಕ ಅವರು ಕೆಲಸ ಮಾಡುವುದಿಲ್ಲ ಅಂತ. ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ಅಲ್ಲಿ ಸಣ್ಣ ಶಿಲಾ ಕೆತ್ತನೆ ಮಾಡೋರು, ಜಕಣಾಚಾರ್ಯ ವಂಶದವರನ್ನು ಯಾರನ್ನು ಬಂದು ಸುತ್ತೆ ಮತ್ತು ಚೈನ್ ಇಟ್ಕೊಂಡು ಟಟ ಕಟ ನಾಲ್ಕು ದಿವಸ ಶಬ್ದ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಬೇರೆ ಬೇರೆ ವಿಚಾರಗಳಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡುವವರು ಇವತ್ತು 10 ವರ್ಷಗಳಿಂದ ಯಾಕೆ ಇದನ್ನ ವಿರೋಧ ಮಾಡ್ತಾ ಇಲ್ಲ, ಸಂಬಂಧಪಟ್ಟ ವೇದಿಕೆಯಲ್ಲಿ ಮಾತಾಡ್ತಾ ಇಲ್ಲ ಅಂತೇಳಿ ನಾವಿವತ್ತು ಕುಂದಾಪುರದ ನಾಗರಿಕರು ಕೇಳಬೇಕಾಗಿದೆ. ಇದು ಅಭಿವೃದ್ಧಿಯ ಪ್ರಶ್ನೆ, ಇಲ್ಲಿ ರಾಜಕೀಯ ಇಲ್ಲ. ನಾವು ಆರಿಸಿದಂತ ಜನ, ಈ ಊರಿನ ಜನಪ್ರತಿನಿಧಿಗಳು ಅವ್ರ ಕರ್ತವ್ಯ ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಅವ್ರು ಯಾವ ಪಕ್ಷದವರು ಅನ್ನುವಂಥದ್ದು ಮುಖ್ಯ ಅಲ್ಲ, ಅದೇ ರೀತಿ ಚುನಾವಣೆ ಆಗೋ ತನಕ ಮಾತ್ರ. ಚುನಾವಣೆ ಆದಮೇಲೆ ಅವರು ನಮ್ಮ ಈ ಭಾಗದ ಪ್ರತಿನಿಧಿಗಳು, ಅವ್ರು ಮಾಡಬೇಕಾದಂಥ ಕೆಲಸ ಮತ್ತು ಪ್ರಾಧಿಕಾರದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಮೇಲೆ ಉಸ್ತುವಾರಿ ಯಾರಿದ್ದಾರೆ ಅವರನ್ನು ಕಂಡು ಈ ಯೋಜನೆಯನ್ನು ಯಾವ ರೀತಿಯಲ್ಲಿದೆ, ಯಾವ ರೀತಿ ಜನರಿಗೆ ತೊಂದರೆ ಆಗ್ತದೆ ಅಂತೇಳಿ ಮನವರಿಕೆ